नमस्कार वीक्षकरे कन्नड क्रिकेट मग चैनल के तमगेल स्वागत ऐनप इवतनी विषय बैंक चर्चा माती 2022 ರ ಐಪಿಎಲ್ ನಲ್ಲಿ ಸುರೇಶ್ ರೈನಾ ಅವರು ಅನ್ಸೋಲ್ಡ್ ಆಗಿದ್ದರು ಇವಾಗ ಗುಜರಾತ್ ಟೈಟನ್ ಗೆ ಸೇರ್ತಾರೆ ಎಂಬ ಒಂದು ವಿಷಯ ತುಂಬಾನೇ ಬರ್ತಾ ಇದೆ ಸ್ನೇಹಿತರೆ ಇವಾಗ ಗುಜರಾತ್ ಸೇರ್ತಾರೋ ಅಥವಾ ಇಲ್ಲೋ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ತೀರಾ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೇನೇ ಈ ಚಾನೆಲ್ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ 2022 ರ ಐಪಿಎಲ್ ನಲ್ಲಿ ಒಂದು ಗುಜರಾತ್ ತಂಡವನ್ನು ಇವಾಗ ಸುರೇಶ್ ರೈನಾವನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ತುಂಬಾನೇ ಹೆಸರು ಕೇಳ ಬರ್ತಾ ಇತ್ತು ಸ್ನೇಹಿತರೆ ಇವಾಗ ಗುಜರಾತ್ ತಂಡದಲ್ಲಿ ಯಾರಪ್ಪ ಅಂದ್ರೆ ಜನ್ಸನ್ ರಾಯ್ ಅವರು ಬದಲಿ ಆಟಗಾರರಾಗಿ ಯಾರು ಬರ್ತಾ ಇದ್ದಾರೆ ಅಂತ ಹೇಳಬಹುದಾಗಿಸ್ತರೆ ಸುರೇಶ್ ರೈನಾ ಅಂತೂ ಪಕ್ಕಾ ಇಲ್ಲ ಸ್ನೇಹಿತರೆ ಅವರನ್ನು ಪರ್ಚೇಸ್ ಮಾಡುವುದಿಲ್ಲ ಅಂತ ಅವರು ಕೂಡ ಸುರೇಶ್ ರೈನಾ ಅವರ ಬದಲಿಗೆ ಮತ್ತೆ ಯಾರನ್ನು ಚಾಯ್ಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದಾದ್ರೆ ಮಾರ್ಟಿಲ್ ಗಪ್ತಿಲ್ ಸ್ನೇಹಿತರೆ ಮಾರ್ಟಿಲ್ ಗಪ್ತಿಲ್ ನ್ಯೂಜಿಲೆಂಡ್ ಆಟಗಾರರು ಇವರು ಸುರೇಶ್ ರೈನಾ ಅವರನ್ನು ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ಒಂದು ಸಂದೇಶವನ್ನು ರವಾನಿಸಿದ್ರು ಅವರು ಕೂಡ ಒಂದು ಮಾತುಕತೆ ಮುಗಿಸಿದ್ರು ಅದಕ್ಕಾಗಿ ಇವಾಗ ಮನಸ್ಸು ಚೇಂಜ್ ಮಾಡಿಬಿಟ್ಟು ಯಾರಂದ್ರೆ ಮಾರ್ಟಿಲ್ ಗಪ್ತಿಲ್ ತಗೊಂಡ್ರೆ ಚಂದ ಎಂದು ಅವರು ಕೂಡ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ ಇವಾಗ ಜನ್ಸನ್ ರಾಯ್ ಬದಲಿ ಆಟಗಾರರಾಗಿ ಬರ್ತಾ ಇರೋದು ಯಾರಪ್ಪ ಅಂದ್ರೆ ಮಾರ್ಟಿನ್ ಗಪ್ತಿಲ್ ಸ್ನೇಹಿತರೆ ಸುರೇಶ್ ರೈನಾವರನ್ನು ಅವರನ್ನು ಪರ್ಚೇಸ್ ಮಾಡುವುದಿಲ್ಲ ಅವರು ಇವಾಗ ಒಂದು ಖಚಿತವಾಗಿದೆ ಸ್ನೇಹಿತರೆ ಅವರು ಕೂಡ ನಮ್ಮ ಆರ್ಸಿಬಿ ತಂಡಕ್ಕೆ ಬರ್ತಾರಾ ಮಿಸ್ಟರ್ ಐಪಿಎಲ್ ಅವರು ನಮ್ಮ ಆರ್ಸಿಬಿ ತಂಡಕ್ಕೆ ಬರ್ತಾರಾ ಕಾದು ನೋಡೋಣ ಗುಜರಾತ್ ತಂಡವಂತೂ ಅವರಂತೂ ಪರ್ಚೇಸ್ ಮಾಡ್ಕೊಳ್ಳಲ್ಲ ಇವಾಗ ಯಾಕಂದ್ರೆ ಮಾರ್ಟಿನ್ ಗಪ್ತಿಲ್ ಅನ್ನು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಹಾಗೇನೇ ಇವಾಗ ಸುರೇಶ್ ರೈನಾ ಅವರು ನಮ್ಮ ಆರ್ಸಿಬಿ ತಂಡಕ್ಕೆ ಬಂದರೆ ಒಂದು ಉತ್ತಮವಾಗುತ್ತೆ ಆದರೆ ಆರ್ಸಿಬಿ ತಂಡ ಮಿಸ್ಟರ್ ಐಪಿಎಲ್ ಬಂದರೆ ಒಂದು ಕ್ಯಾಪ್ಟನ್ ಕೂಡ ಇವರು ಮಾಡಬಹುದು ಹಾಗೇನೇ ಸ್ನೇಹಿತರೆ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಸಿಕ್ಕಂತಾಗುತ್ತದೆ ಆರ್ಸಿಬಿ ಸ್ನೇಹಿತರೆ ಮಿಸ್ಟರ್ ಐಪಿಎಲ್ ನಮ್ಮ ತಂಡಕ್ಕೆ ಬಂದರೆ ನಮ್ಮ ತಂಡ ಯಾವ ರೀತಿ ಇರಲಿದೆ ಎಂಬುದು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೇನೇ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಚಾನೆಲ್ ನಾವು ಕೂಡ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ನಿನ್ನೆ ಬಂದಂಥ ಅಪ್ಡೇಟ್ ಇದು ನಿನ್ನೆ ಹಾಕಬೇಕಾಗಿತ್ತು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ